ಗೃಹಲಕ್ಷ್ಮಿ ಅಮೌಂಟ್, ಮೂರನೇ ಕಂತು, ನಾಲ್ಕನೇ ಕಂತು, ಐದನೇ ಕಂತು ಅಮೌಂಟ್ ನನ್ಗೆ ರಿಸೀವ್ ಆಗ್ತಾನೆ ಇಲ್ಲ. ಕೆನರಾ ಬ್ಯಾಂಕ್ ಚೆಕ್ ಮಾಡಿಸಿದೆ, ಕರ್ನಾಟಕ ಬ್ಯಾಂಕ್ ಚೆಕ್ ಮಾಡಿಸಿದೆ, ಮತ್ತೆ ಅಲ್ಲಿ ಅಮೌಂಟೇ ನಂಗೆ ರಿಸೀವ್ ಆಗಿಲ್ಲ. ಹಂಗಾದ್ರೆ ಯಾವ ಬ್ಯಾಂಕ್ಗೆ ಅದು ರಿಸೀವ್ ಆಗಿದೆ ಅಮೌಂಟು? ಫ್ರೆಂಡ್ಸ್, ನಾನು ಕೂಡ ನಮ್ಮ ತಾಯಿಯವ್ರ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿಸಿದೆ, ಅವರಿಗೂ ಕೂಡ ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ಗೆ ರಿಸೀವ್ ಆಗಿಲ್ಲ, ಗ್ರಾಮೀಣ ಬ್ಯಾಂಕ್ಗೆ ಅಮೌಂಟ್ ರಿಸೀವ್ ಆಗಿದೆ. ನಾನು ಬೇರೆ ಇನ್ನೊಬ್ಬರ ಅಕೌಂಟ್ ನ ಚೆಕ್ ಮಾಡಿದೆ, ಅವ್ರದ್ದು ಕೂಡ ಏನ್ ಮಾಡ್ತಾರೆ, ಗ್ರಾಮೀಣ ಬ್ಯಾಂಕ್ ಇದೆ, ಆದ್ರೆ ಅಲ್ಲಿ ಅಮೌಂಟ್ ರಿಸೀವ್ ಆಗಿಲ್ಲ, ಕರ್ನಾಟಕ ಬ್ಯಾಂಕ್ ರಿಸೀವ್ ಆಗಿಲ್ಲ. ಹಂಗಾದ್ರೆ ಅವ್ರ ಅಮೌಂಟ್ ಯಾವ ಬ್ಯಾಂಕ್ ರಿಸೀವ್ ಆಗಿದೆ? ಅಮೌಂಟ್ ಬಂದಿದೆ, ಆ ಬ್ಯಾಂಕ್ ಅಕೌಂಟ್ ಇರೋದು ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಆಮೇಲೆ ತಿಳ್ಕೊಂಡ್ರು, ಅದ್ ಯಾವ್ದಾರ ತಿಳ್ಕೊಂಡ್ರು ಅಂತ ನಾನು ನಿಮ್ಗೆ ಹೇಳ್ತೀನಿ. ರೆಸಿಪ್ಟ್ ಕೂಡ ಸಿಕ್ತು, ಆ ರೆಸಿಪ್ಟ್ ಅಲ್ಲಿ ಎಷ್ಟು ಕಂತು ನಿಮಗೆ ಬಂದಿದೆ ಅಂತ ಅದರಲ್ಲಿ ಕೂಡ ತೋರಿಸ್ತಾರೆ. ಈ ಒಂದು ವಿಡಿಯೋನ ಮಿಸ್ ಮಾಡಕ್ ಹೋಗ್ಬೇಡಿ, ಯೂಸ್ಫುಲ್ ಆಗುತ್ತೆ, ತುಂಬಾ ಜನಕ್ಕೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ನನ್ನ ಸರೌಂಡಲ್ಲಿ ಇರೋರಿಗೆ ಸ್ವಲ್ಪ ಮಂದಿಗೆ ನಾನು ಈ ಮಾಹಿತಿನ ಶೇರ್ ಮಾಡಿದೀನಿ, ಅವರು ಕೂಡ ತುಂಬಾ ಯೂಸ್ ಆಗಿದೆ. ಅವರು ಕೂಡ ಹೇಳೋ ಸ್ಟೆಪ್ ನ ಫಾಲೋ ಮಾಡಿ ರೆಸಿಪ್ಟ್ ತಗೊಂಡ್ಬಂದು ತೋರಿಸಿದ್ದಾರೆ, ಅವರು ಕೂಡ ಅಮೌಂಟ್ ರಿಸೀವ್ ಆಗಿದೆ. ಈ ಒಂದು ವಿಡಿಯೋನ ಸಮಾಧಾನದಿಂದ ಎಂಡ್ ತನಕ ನೋಡಿ, ಖಂಡಿತವಾಗ್ಲೂ ಎಕ್ಸಾಕ್ಟ್ ಆಗಿ ನಿಮ್ಗೂ ಕೂಡ ಅಮೌಂಟ್ ರಿಸೀವ್ ಆಗಿದೆ. ಫ್ರೆಂಡ್ಸ್, ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇ ಬಂದು ಕಮೆಂಟ್ ಹಾಕ್ತೀರಾ, ಚೆಕ್ ಮಾಡಿಸಿ, ಚೆಕ್ ಮಾಡಿಸಾದ್ಮೇಲೆ ಅಮೌಂಟ್ ರಿಸೀವ್ ಆಗಿದೆ ಇಲ್ವಾ ಆ ಬ್ಯಾಂಕಿಗೆ ಅಂತ ಅಂದು ಆಮೇಲೆ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಓಕೆನಾ? ಬನ್ನಿ, ಹೆಂಗಾದ್ರೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡಕ್ಕೆ ಮುಂದೆ ಯಾರೆಲ್ಲ ಹೊಸಬ್ರು ಚಾನಲ್ಗೆ ವಿಸಿಟ್ ಮಾಡ್ತಾರ, ಪ್ಲೀಸ್ ಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ನ ಮಾಡಿ. ಕಮೆಂಟ್ ಬಾಕ್ಸ್ ಖಾಲಿ ಇದೆ, ಪಟ 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 ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್. ಬನ್ನಿ, ಏನೇ ಕೆಲ ಮಾಡೋದು, ವಿಡಿಯೋನ ಶುರು ಮಾಡೋಣ. ನನ್ನ ಟಾರ್ಗೆಟ್ ಬಂದ್ಬಿಟ್ಟು 10,000 ಸಬ್ಸ್ಕ್ರೈಬರ್ಸ್ ಮಾಡೋದು. ಬನ್ನಿ, ವಿಡಿಯೋನ ಶುರು ಮಾಡೋಣಂತೆ. ಗೃಹಲಕ್ಷ್ಮಿ, 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 ತುಂಬಾ ಜನ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ, ತುಂಬಾ ಜನ ಅದನ್ನೇ ನಂಬ್ಕೊಂಡ್ಬಿಟ್ಟು ಜೀವನ ನಡೆಸೋರು ಕೂಡ ಇದ್ದಾರೆ. ಏ, 2,000 ಎಲ್ಲ ಗುರು ಹೋದ್ರೆ ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ ಅಂತ ಅನ್ಕೊಂಡು ಇರೋರು ಕೂಡ ಇದ್ದಾರೆ. ಓಕೆನಾ? ಇವಾಗ ಈ ಒಂದು ವಿಡಿಯೋ ನೀವು ನೋಡ್ತಿದಾರ ಅಂತಂದ್ರೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ, ಹಂಗಾಗಿ ಈ ಒಂದು ವಿಡಿಯೋನ ಸರ್ಚ್ ಮಾಡಿ ನೀವು ನೋಡ್ತಾ ಇದ್ರೆ ಯಾಕೆ ನಮ್ಗೆ ಅಮೌಂಟ್ ಬಂದಿಲ್ಲ ಅಂತ. ಓಕೆನಾ? ನಿಮ್ಗೆ ಯೂಸ್ಫುಲ್ ಆಗ್ಬೋದು, ಆಗ್ದೇನೆ ಇರ್ಬೋದು, ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಯಾಕಂತ ಅಂದ್ರೆ ತುಂಬಾ ಜನ ಇವಾಗ ಕೆನರಾ ಬ್ಯಾಂಕ್ ಯೂಸ್ ಮಾಡ್ತಾ ಇದ್ರ, ಗ್ರಾಮೀಣ ಬ್ಯಾಂಕ್ಗೆ ಅಮೌಂಟ್ ರಿಸೀವ್ ಆಗಿರುತ್ತೆ. ಅಲ್ಲೊಂದ್ಸಲ ಹೋಗಿ ಚೆಕ್ ಮಾಡಿಸಿ, ಅಮೌಂಟ್ ರಿಸೀವ್ ಆಗಿತ್ತು ಅಂತ ಅಂದ್ರೆ ಬಿಡಿಸ್ಕೊಳ್ಳಿ, ಇಲ್ಲಪ್ಪ ನಮ್ದು ಗ್ರಾಮೀಣ ಬ್ಯಾಂಕ್ ಇದೆ, ಅಲ್ಲಿ ಕೂಡ ನನ್ಗೆ ಅಮೌಂಟ್ ರಿಸೀವ್ ಆಗಿಲ್ಲ. ಬ್ರೋ, ನಂದು ಗ್ರಾಮೀಣ ಬ್ಯಾಂಕ್ ಇಲ್ಲ ಅಕೌಂಟ್, ಕೇಂದ್ರ ಬ್ಯಾಂಕ್ ಒಂದಿದೆ ಅಷ್ಟೇ, ಅದಕ್ಕೆ ಬರ್ತಾ ಇತ್ತು ಅಮೌಂಟ್, ಇವಾಗ ಅದರಲ್ಲಿ ಕೂಡ ಸ್ಟಾಪ್ ಆಗಿದೆ. ಅಂದ್ರೆ 1ನೇ ಕಂತ್, 2ನೇ ಕಂತ್ ಬಂತು, ಇವಾಗ ಸ್ಟಾಪ್ ಆಗಿದೆ, ಆ ಅಮೌಂಟ್ ಕೂಡ ಬಂದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಬ್ರೋ, ಅದು ಯಾವ ಅಕೌಂಟ್ ಇದೆ ಎಲ್ಲ ತಿಳಿಸ್ಕೊಡಿ ಮಾಹಿತಿ ಅಂತ ಅಂದ್ರೆ ತಿಳಿಸ್ಕೊಡಕ್ಕೋಸ್ಕರನೇ ಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ನನಗೂ ಕೂಡ ತುಂಬಾ ಕನ್ಫ್ಯೂಸನ್ ಆಯ್ತು. ಯಾಕಪ್ಪ ಅಂತಂದ್ರೆ ನಮ್ ತಾಯಿಯವ್ರದ್ದು ಗ್ರಾಮೀಣ ಬ್ಯಾಂಕ್ ಅಮೌಂಟ್ ರಿಸೀವ್ ಆಗಿದೆ, ಇನ್ನೊಬ್ರು ಅಕೌಂಟ್ ಚೆಕ್ ಮಾಡಿಸಿದೆ, ಅವ್ರದ್ದು ಗ್ರಾಮೀಣ ಬ್ಯಾಂಕ್ ಇದೆ. ನಾನು ಅವ್ರಿಗೆ ಹೇಳಿದೆ ಗ್ರಾಮೀಣ ಬ್ಯಾಂಕ್ ಚೆಕ್ ಮಾಡಿಸಿ ಬಂದಿರ್ಬೋದು ಅಮೌಂಟ್ ಅಂತ, ಅಮೌಂಟ್ ಬಂದಿರ್ಲಿಲ್ಲ ಅವ್ರಿಗೆ. ಓಕೆನಾ? ಆಮೇಲೆ ನಾನು ಸೈಬರ್ ಸೆಂಟರ್ಗೆ ಹೋದೆ. ನೀವೇನ್ ಮಾಡ್ತೀರಾ, ಈ ಒಂದು ವಿಡಿಯೋ ನೋಡಿ ಕರೆಕ್ಟ್ ಆಗಿ ನಾನು ಹೇಳೋ ಸ್ಟೆಪ್ ನ ಫಾಲೋ ಮಾಡಿ, ಸೈಬರ್ ಸೆಂಟರ್ಗೆ ಹೋಗಿ. ಓಕೆನಾ? ಜಸ್ಟ್ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ತಗೊಂಡೋಗಿ, ತಗೊಂಡೋಗ್ಬಿಟ್ಟು ಸೈಬರ್ ಸೆಂಟರ್ ಅಲ್ಲಿ ನಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ, ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳಿ ಅವ್ರು ಕೇಳ್ತಾರೆ. ಓಕೆನಾ? ಚೆಕ್ ಮಾಡ್ತೀವಿ, ವೇಟ್ ಮಾಡಿ ಅಂತಾರೆ. ನೀವು ಹೇಳಿ ಈ ತರ ಅಮೌಂಟ್ ನಮ್ಗೆ ಕೆನರಾ ಬ್ಯಾಂಕ್ಗೂ ಬಂದಿಲ್ಲ, ಗ್ರಾಮೀಣ ಬ್ಯಾಂಕ್ಗೂ ಬಂದಿಲ್ಲ ಸರ್, ಅಮೌಂಟ್ ಯಾವ ಬ್ಯಾಂಕಿಗೆ ಹೋಗ್ತಾ ಇದೆ, ಸ್ವಲ್ಪ ಚೆಕ್ ಮಾಡಿ ಅಂತಂದ್ರೆ ಅವರು ಚೆಕ್ ಮಾಡಿ ಒಂದು ರೆಸಿಪ್ಟ್ ಕೊಡ್ತಾರೆ. ಆ ರೆಸಿಪ್ಟ್ ಅಲ್ಲಿ ಅದು ಯಾವ ಬ್ಯಾಂಕಿಗೆ ರಿಸೀವ್ ಆಗಿದೆ ಅಮೌಂಟ್ ಅಂತ ಆ ರೆಸಿಪ್ಟ್ ಅಲ್ಲೇ ಇರುತ್ತೆ. ಆ ಬ್ಯಾಂಕಿಗೆ ವಿಸಿಟ್ ಕೊಟ್ಬಿಟ್ಟು ನೀವು ಅಮೌಂಟ್ ನ ಡ್ರಾ ಮಾಡ್ಕೊಳ್ಳಿ. ಬ್ರೋ, ಯಾವ ಬ್ಯಾಂಕಿಗೂ ನಾವು ರಿಸೀವ್ ಮಾಡ್ಕೋಬೇಕು ಬ್ರೋ? ನಂಗೆ ಗೊತ್ತಿರೋದೇ ಕೆನರಾ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಇಲ್ಲಪ್ಪ ಅಂದ್ರೆ ಗ್ರಾಮೀಣ ಬ್ಯಾಂಕ್. ಅಲ್ಲಿ ಒಂದ್ ಬಿಟ್ರೆ ಮತ್ತೆ ಯಾವ್ದು ನನ್ನ ಅಕೌಂಟ್ ಓಪನ್ ಮಾಡಿಲ್ಲ, ಮತ್ತೆ ಯಾವ ಅಕೌಂಟಿಗೆ ಬಂದಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಅವ್ರು ಬಿಡಿಸ್ಕೊಳ್ಳಿ ಅಂತಂದ್ರೆ ಈ ಬ್ಯಾಂಕ್ ನ ಎಲ್ಲಿ ಹೋಗ್ಲಿ ಹೆಂಗ್ ಬಿಡಿಸ್ಲಿ ಗುರು? ನಂಗಂತೂ ಡೌಟ್ ಸ್ವಲ್ಪ ಸರಿಯಾಗಿ ಅರ್ಥ ಆಗಂಗ್ ಹೇಳು ಅಂತಂದ್ರೆ ಖಂಡಿತವಾಗ್ಲೂ ನೀವೇನಾದ್ರೂ ಧರ್ಮಸ್ಥಳ ಸಂಘ, ಎಕ್ಸಾಕ್ಟ್ ಆಗಿ ಧರ್ಮಸ್ಥಳ ಸಂಘದಲ್ಲಿ ಇದ್ರಪ್ಪ ಅಂತಂದ್ರೆ ಅಮೌಂಟ್ ನಿಮ್ಗೆ ರಿಸೀವ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಸಂಘ ಇದ್ದಾಗ ನೀವು ಆಧಾರ್ ಕಾರ್ಡ್ ನ ಕೊಟ್ಟಿರ್ತೀರ, ಇವಾಗ ಒಂದು ಸಂಘ ಅಂತ ಅಂದ್ಮೇಲೆ ಒಂದು ಅಕೌಂಟ್ ನ ಓಪನ್ ಮಾಡಿರ್ತಾರೆ. ಓಕೆನಾ? ಆ ಅಕೌಂಟ್ ನ ಯಾವ ಬ್ರಾಂಚ್ ಅಲ್ಲಿ ಓಪನ್ ಮಾಡಿದಾರೆ ಅಂತ ಸ್ವಲ್ಪ ಚೆಕ್ ಮಾಡಿ. ಪಕ್ಕದಲ್ಲಿ ಸಿಟಿ ಇರುತ್ತಲ್ವಾ, ಆ ಸಿಟಿಯಲ್ಲಿ ಬ್ರಾಂಚ್ ಇತ್ತಪ್ಪ ಅಂತಂದ್ರೆ ಅಲ್ಲಿ ಕೂಡ ಓಪನ್ ಮಾಡಿರ್ತಾರೆ. ಇಲ್ಲಪ್ಪ ತಾಲೂಕಲ್ಲಿ ಏನಾದ್ರು ತಾಲೂಕಲ್ಲಿರೋ ಬ್ಯಾಂಕ್ ಅಲ್ಲಿ ಓಪನ್ ಮಾಡಿರ್ತಾರೆ ಅಕೌಂಟ್ ನ. ಸ್ವಲ್ಪ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಬ್ಯಾಂಕ್ ಹೆಸರು ಬರುತ್ತೆ, ಆದ್ರೆ ಅಕೌಂಟ್ ನಂಬರ್ ಬರುತ್ತೆ. ಅಕೌಂಟ್ ನಂಬರ್ ಪೂರ್ತಿಯಾಗಿ ಬರಲ್ಲ, ಒಂದು 4 ನಂಬರ್ ಕೊಡ್ತಾರೆ, ಆಮೇಲೆ XXXX ಅಂತ ಕೊಡ್ತಾರೆ, ನಂಬರ್ ಇರಲ್ಲ, ಕಾಣಿಸಲ್ಲ ಗೈಸ್. ಓಕೆನಾ? ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ, ಇವಾಗ ನನ್ಗೆ ಆಗಿರೋದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ತಿಳಿಸ್ತೇನೆ. ಓಕೆನಾ? ಆಮೇಲೆ ನಿಮ್ಗೆ ಡೌಟ್ ಕ್ಲಿಯರ್ ಆಗುತ್ತೆ, ನಿಮಗೂ ಕೂಡ ಅಮೌಂಟ್ ಬಂದಿದೆ ಗೈಸ್. ಓಕೆನಾ? ಬಂದಿದೆ, ಚೆಕ್ ಮಾಡಿಸಿ. ಏನ್ ಮಾಡ್ತೀರಾ, ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ಹೇಳಿ ಈ ತರ ಅಂತ, ನಾನು ಧರ್ಮಸ್ಥಳ ಸಂಘದಲ್ಲಿ ಅಂದ್ರೆ ಅಮೌಂಟ್ ನನಗೆ ಅಮೌಂಟ್ ಬಂದಿಲ್ಲ ಸರ್, ಚೆಕ್ ಮಾಡಿ ಅಂತ ಅಷ್ಟೇ ಹೇಳಿ
ಅವ್ರು ಚೆಕ್ ಮಾಡಿ ಒಂದು ರೆಸಿಪ್ಟ್ ಕೊಡ್ತಾರೆ. ಆ ರೆಸಿಪ್ಟ್ ತಗೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅಲ್ಲಿ ನಂಬರ್ ಇರುತ್ತೆ, ಮೇಲೆ ಬ್ಯಾಂಕ್ ನಂಬರ್ ಇರುತ್ತೆ, ಮತ್ತೆ ಗ್ರಾಮೀಣ ಬ್ಯಾಂಕ್ ಅಂತ ಇತ್ತಂತಂದ್ರೆ ನೀವು ಗ್ರಾಮೀಣ ಬ್ಯಾಂಕ್ಗೆ ಹೋಗಿ ಅಲ್ಲಿ ಹೋದ್ಮೇಲೆ ನಿಮ್ಗೆ ಅಮೌಂಟ್ ಬಂದಿಲ್ಲ, ಚೆಕ್ ಮಾಡಿಸ್ತೀರಾ ಅಮೌಂಟ್ ಬಂದಿಲ್ಲ ಅಂತಂದ್ರೆ, ಅಲ್ಲಿ ನೀವೇನ್ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ಅಲ್ಲಿ ಹೋಗಿ ಇಲ್ಲ ಗುರು ನಿಮ್ದಿದೆ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತೆ ನೀವು ಅಲ್ಲಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಲ್ಲಪ್ಪ ಅಂತಂದ್ರೆ ಒಂದ್ಸಲ ವಿಸಿಟ್ ಕೊಡಿ ಗ್ರಾಮೀಣ ಬ್ಯಾಂಕಿಗೆ, ಅಲ್ಲಿ ಹೋಗ್ಬಿಟ್ಟು ಆ ಅಕೌಂಟ್ ತೋರಿಸಿ ಅಲ್ಲಿ ನಂಬರ್ ಇರುತ್ತಲ್ವ ಚೆಕ್ ಮಾಡ್ತಾರೆ, ಇಲ್ಲಿ ನೀವು ಅಕೌಂಟ್ ನೀವು ಓಪನ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಓಕೆನಾ? ಹಂಗಾದ್ರೆ ಎಕ್ಸಾಕ್ಟ್ ಆಗಿ ಇನ್ನೊಂದು ಗ್ರಾಮೀಣ ಬ್ಯಾಂಕ್ ಇರುತ್ತೆ, ಅದು ತಾಲೂಕಲ್ಲಿ ಇರ್ಬೋದು, ಚೆಕ್ ಕೇಳಿ ಅವ್ರನ್ನ ತಾಲೂಕಲ್ಲಿ ಇರ್ಬೋದು, ಅವ್ರು ಹೇಳ್ತಾರೆ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸಿ. ಯಾಕಂತಂದ್ರೆ ಅಲ್ಲಿ ನೀವು ಧರ್ಮಸ್ಥಳ ಸಂಘ ಅಂತ ಹೇಳಿದ್ನಲ್ಲ ಅವಾಗ ನಾನು ಅಕೌಂಟ್ ಓಪನ್ ಮಾಡಿರ್ತೀರಂತ, ಆ ಅಕೌಂಟ್ ಅಲ್ಲಿ ಅಮೌಂಟ್ ರಿಶ್ಯೂ ಆಗಿರುತ್ತೆ. ಅದನ್ನ ಯಾವ ತರ ಬಿಡಿಸೋದು ಅಂತಂದ್ರೆ ಒಂದು ಎಟಿಎಂ ಕಾರ್ಡ್ ಇರುತ್ತೆ, ಎಟಿಎಂ ಕಾರ್ಡ್ ಮೂಲಕ ಅಂದ್ರೆ ಬಿಡಿಸ್ಬೋದು, ಇಲ್ಲ ಸೈಬರ್ ಸೆಂಟರ್ ಅಲ್ಲಿ ಹೋಗಿ ಕೇಳಿ ಅಲ್ಲಿ ಡೈರೆಕ್ಟ್ ಆಗಿ ಆಧಾರ್ ಕಾರ್ಡ್ ಹಿಂಗ್ ಕೊಟ್ಟು ಬಿಡಿಸ್ಬೋದೇನೋ, ಅದ್ ನನಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಒಂದ್ಸಲ ವಿಸಿಟ್ ಕೊಡಿ, ವಿಸಿಟ್ ಕೊಟ್ಟು ಅಲ್ಲಿ ತಿಳ್ಕೊಳ್ಳಿ ಯಾವ ತರ ಅಮೌಂಟ್ ನ ಬಿಡಿಸೋದು ಅಂತ. ನಿಮಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ರೆಸಿಪ್ಟ್ ಕೊಡ್ತಾರಲ್ವಾ, ಅದರಲ್ಲೇ ಗೊತ್ತಾಗುತ್ತೆ ಅಮೌಂಟ್ ರಿಶ್ಯೂ ಆಗಿದೆ ಇಲ್ಲ ಅಂತ. ಯಾವ ಕಂತ ಅಮೌಂಟು ಯಾವ ಡೇಟ್ ರಿಶ್ಯೂ ಆಗಿದೆ ಅಲ್ಲೇ ನಿಮಗೆ ಶೋ ಆಗುತ್ತೆ. ಓಕೆನಾ? ಶೋ ಆಗ್ಬಿಡುತ್ತೆ. ಅದನ್ನ ನೀವೇನ್ ಮಾಡ್ತೀರಾ, ತಗೊಂಡೋಗ್ಬಿಟ್ಟು ಅದನ್ನ ತಗೊಂಡೋಗಿ ತಗೊಂಡೋಗ್ಬಿಟ್ಟು ಚೆಕ್ ಮಾಡಿಸಿ ಬ್ಯಾಂಕ್ ಅಲ್ಲಿ. ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿಸಿದ ತಕ್ಷಣ ಅವ್ರೇ ಹೇಳ್ತಾರೆ ಇಲ್ಲಿ ಅಮೌಂಟ್ ನಿಮ್ಗೆ ಬಂದಿದೆ ಅಂತ. ಯಾಕಂತಂದ್ರೆ ಗ್ರಾಮೀಣ ಬ್ಯಾಂಕ್ ಅಂದ ತಕ್ಷಣ ನೀವು ಗ್ರಾಮೀಣ ಬ್ಯಾಂಕ್ ಓಪನ್ ಮಾಡಿರಲ್ಲ ಅಕೌಂಟ್ ನ, ನೀವು ಓಪನ್ ಮಾಡಿರಲ್ವಾ, ಹಂಗಾಗಿ ಅಲ್ಲಿ ಹೇಳ್ತಾರೆ ಓಪನ್ ಮಾಡಿಲ್ಲ ಅಂತ. ಇನ್ನೊಂದು ಗ್ರಾಮೀಣ ಬ್ಯಾಂಕ್ ಇರುತ್ತಲ್ವಾ ತಾಲೂಕಲ್ಲಿ ಇರ್ಬೋದು, ಹೋಗಿ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿಸಿ ಈ ಗ್ರಾಮೀಣ ಬ್ಯಾಂಕ್ ಅಲ್ಲೇ ಕೇಳಿ. ಮತ್ತೆ ಇಲ್ಲಿ ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಇದು ಅಕೌಂಟ್ ಎಲ್ಲಿದೆ ಅಂತ ಕೇಳಿ, ಅವ್ರು ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತಾರೆ. ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಹೋಗಿ ಚೆಕ್ ಮಾಡಿಸಿ. ಓಕೆನಾ? ಅಲ್ಲಿ ನಿಮ್ಗೆ ಅಮೌಂಟ್ ರಿಶ್ಯೂ ಆಗಿರುತ್ತೆ. ಎಕ್ಸಾಕ್ಟ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೆ ಹೇಳಿದೆ ಗೈಸ್. ಓಕೆನಾ? ಇಲ್ಲಾಂತ ನಾನು ಖಂಡಿತವಾಗ್ಲು ಹೇಳ್ತಾ ಇರಲಿಲ್ಲ, ನಾನೇ ಸ್ವತಃ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿಸಿ ಎಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಟ್ಟು ಎಲ್ಲ ಚೆಕ್ ಮಾಡಿಸಿದಕ್ಕೆ ನಾನು ನಿಮ್ಗೆ ಈ ಇನ್ಫಾರ್ಮೇಶನ್ ತಿಳಿಸ್ತಾ ಇರೋದು. ಸುಮ್ ಸುಮ್ನೆ ತಿಳಿಸ್ತಾ ಇಲ್ಲ. ಓಕೆನಾ? ಒಂದ್ಸಲ ಚೆಕ್ ಮಾಡಿಸಿ, ಖಂಡಿತವಾಗ್ಲು ಅಮೌಂಟ್ ನಿಮ್ಗೆ ರಿಶ್ಯೂ ಆಗಿರುತ್ತೆ. ಯಾವ್ದಾದ್ರು ಡೌಟ್ ಇತ್ತಪ್ಪ ನಿಮ್ಗೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಖಾಲಿ ಇದೆ, ಕಮೆಂಟ್ ಬಾಕ್ಸ್ ತಿಳಿಸಿ ಅಲ್ಲೇ ರಿಪ್ಲೈ ಕೊಡಕ್ ನಾ ಟ್ರೈ ಮಾಡ್ತೀನಿ. ಓಕೆನಾ? ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಬೇಕಾದ್ರೆ ಮೆಸೇಜ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ, ಅಲ್ಲಿ ಬೇಕಾದ್ರೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗ್ಬಹುದು. ಡೌಟ್ ಇದ್ರೆ ಮಾತ್ರ ಬಂದ್ ಮೆಸೇಜ್ ಹಾಕಿ. ಓಕೆನಾ? ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡು ಇಷ್ಟ ಆದ್ರೆ ಪಟ್ಟನ ಲೈಕ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ, ಇನ್ನೊಂದು ವಿಡಿಯೋ ಮಾಡಿದ್ರೆ. ಓಕೆನಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್.